ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ಶ್ರೀಮತ್ ಸತ್ಯಾತ್ಮ ತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಇವತ್ತಿನ ದಿನ ಹರಿಕಥಾಮೃತ ಸಾರದ 4ನೇ ಸಂಧಿ ಭೋಜನ ಸಂಧಿಯ 29ನೇ ಪದ್ಯದ ಪಾಠವನ್ನು ತಿಳಿಯೋಣ. 29ನೇ ಪದ್ಯದಲ್ಲಿ ಜಗನ್ನಾಥದಾಸರು ಬಹಳ ಸುಂದರವಾಗಿ, ನಿಜವಾಗಲೂ ನಾವು ಪ್ರತಿನಿತ್ಯ ಮಾಡಲೇಬೇಕಾಗಿರತಕ್ಕಂತಹ ಭೋಜನದ ಸಮಯದಲ್ಲಿ, ನಾವು ಮಾಡುವ ಊಟದ ಸಮಯದಲ್ಲಿ ಯಾವ ರೀತಿ ನಮಗೆ ಅನುಸಂಧಾನವಿರಬೇಕು, ಭಗವಂತ ಯಾವ ರೀತಿ ನಮಗೆ ಎಲ್ಲ ರೀತಿಯಿಂದಲೂ ಅನುಗ್ರಹ ಮಾಡ್ತಾನೆ, ನಾವು ಹೇಗೆ ಚಿಂತನೆ ಮಾಡಬೇಕು, ಅದನ್ನು ಬಹಳ ಮನೋಹರವಾಗಿ ಜಗನ್ನಾಥದಾಸರು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಈ ಪದ್ಯದಲ್ಲಿ ಅಂತ ನಾವು ಚಿಂತನೆ ಮಾಡಬೇಕು. ಪದ್ಯವನ್ನು ನೋಡೋಣ. ಈ ಪರಿಯಲಚ್ಯುತನ ತತ್ತದ್ರೂಪ ತನ್ನ ಮಗಳಸಲೆ ನಾನಾ ಪದಾರ್ಥದಿ ನೆನೆ ನೆನೆದು ಭುಂಜಿಸುತ್ತಲಿರು ವಿಷಯ. ಪಾಪಕ ಸ್ಥಾಪಕ ನಿಯಾಮಕ ವ್ಯಾಪಕನು ಎಂದರಿದು ನೀ ನಿರ್ಲೇಪನಾಗಿರು ಪುಣ್ಯ ಪಾಪಗಳ ಅರ್ಪಿಸು ಅವನೆಡೆಗೆ. ಜಗನ್ನಾಥದಾಸರು ತಿಳಿಸ್ತಾರೆ, ಈ ಪರಿಯಲಿ ಅಂದರೆ ಹಿಂದೆ ಹೇಳಿದಂತೆ ಅನೇಕ ಪ್ರಕಾರದಿಂದ ಭಗವಂತನ ರೂಪಗಳನ್ನು ಏನು ವಿಸ್ತಾರವಾಗಿ ಇಲ್ಲಿಯವರೆಗೂ ಹೇಳಿದ್ದಾರೆ. ನಾನಾ ಪದಾರ್ಥದಿ ಅನ್ನ ಮುಂತಾದ ಎಲ್ಲ ಪದಾರ್ಥಗಳಲ್ಲಿ ಪರಮಾನ್ನದಲ್ಲಿ ಮಹಾಲಕ್ಷ್ಮಿ, ಆ ರೀತಿ ಒಂದೊಂದು ಪದಾರ್ಥದಲ್ಲಿ ಆ ಭಗವಂತನ ರೂಪಗಳನ್ನು ಇಲ್ಲಿವರೆಗೂ ವಿವರಣೆ ಮಾಡಿದ್ದಾರಲ್ಲ, ಅದರಿಂದ ಈ ಪರಿಯಲ್ಲಿ ಹಿಂದೆ ಹೇಳಿದಂತೆ ನಾನಾ ಪದಾರ್ಥದಿ ಅನ್ನ ಮುಂತಾದ ಸಕಲ ಪದಾರ್ಥಗಳಲ್ಲಿ ಅಚ್ಯುತನ ಆ ಭಗವಂತನ ಅನಾದ್ಯನಂತ ಕಾಲದಿಂದ ತನ್ನ ಸ್ಥಾನಕ್ಕೆ ಚ್ಯುತಿ ಇಲ್ಲದೇ ಇರತಕ್ಕಂತಹ ಅನಾದಿನಿತ್ಯನಾದ ಅಚ್ಯುತನ ಆ ಪರಮಾತ್ಮನ ತತ್ತದ್ರೂಪ ಆಯಾ ಆಹಾರ ಪದಾರ್ಥಗಳ ರೂಪಗಳಿಂದಲೇ ಇರತಕ್ಕಂತಹ ಭಗವಂತನ ರೂಪಗಳನ್ನು ತನ್ನ ಮಗಳ ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿ ಆಹಾರ ರೂಪದಿಂದ ಮತ್ತು ಆಯಾ ಆಹಾರದ ಆಯಾ ಶಬ್ದಗಳಿಂದಲೂ ಪರಮಾತ್ಮ ಕರೆಸಿಕೊಳ್ಳುತ್ತ ಆಯಾ ನಾಮಗಳಿಂದ ಕರೆಸಿಕೊಳ್ಳತಕ್ಕಂತಹ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತೇನು ಕೇಳಿದ್ದೇವೆ ಅಂತೂ ತತ್ತದ್ ನಾಮಗಳ. ಆದ್ದರಿಂದ ಆ ಅನ್ನ ಮುಂತಾದ ನಾಮಗಳಿಂದಲೂ ಭಗವಂತ ವಾಚ್ಯನಾಗತ, ಅಂದರೆ ಆಯಾ ರೂಪಗಳಿಂದ ಆಯಾ ನಾಮಗಳಿಂದ ನೆನೆ ನೆನೆದು ಹಿಂದೆ ಹೇಳಿದಂತೆ ಅತ್ಯಂತ ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡುತ್ತಾ ಬಿಡದೇನೆ ವಿಷಯ ಭುಂಜಿಸುತ್ತಲಿರು. ಅಂದರೆ ವಿಷಯ ವಿಹಿತವಾದ ಪದಾರ್ಥಗಳನ್ನು, ನಾವೇನು ಪ್ರತಿನಿತ್ಯ ಧರ್ಮ ವಿಹಿತವಾದ ನಿಷಿದ್ಧವಲ್ಲದ ಶಾಸ್ತ್ರ ವಿಹಿತವಾದ ಯೋಗ್ಯವಾದ ಪದಾರ್ಥಗಳನ್ನು ಅವಶ್ಯವಾಗಿ ನೀನು ಸ್ವೀಕಾರ ಮಾಡು. ವಿಷಯ ಭುಂಜಿಸುತ್ತಲಿರು ಅಂತ ಹೇಳ್ತಾ, ವಿಷಯ ಅಂದರೆ ವಿಹಿತವಾದ ವಿಷಯ ಪದಾರ್ಥಗಳು, ನಾವು ಅನುಭವಿಸ್ತಕ್ಕಂಥ ಭೋಗ ಪದಾರ್ಥಗಳನ್ನು ಭುಂಜಿಸುತ್ತಲಿರು, ಭೋಗ ಮಾಡುತ್ತಾ ಇರು, ಏನು ತೊಂದರೆ ಇಲ್ಲ. ಅಂದರೆ ಎಲ್ಲ ಪದಾರ್ಥವನ್ನು ಅವಶ್ಯವಾಗಿ ಊಟ ಮಾಡು, ಭಗವಂತನಿಗೆ ನಿವೇದನೆ ಮಾಡಿ ಊಟ ಮಾಡು, ವಿಹಿತವಾದ ಪದಾರ್ಥಗಳಲ್ಲಿ ಭಗವದ್ ರೂಪಗಳ ಚಿಂತನೆ ಮಾಡು, ಆಯಾ ಪದಾರ್ಥಗಳ ನಾಮದಿಂದ ಭಗವಂತ ಕರೆಸಿಕೊಳ್ತಾನೆ ಅಂತ ಚಿಂತನೆ ಮಾಡ್ತಾ ಅವಶ್ಯವಾಗಿ ವಿಶಿಷ್ಟವಾಗಿರ್ತಕ್ಕಂಥ ಭೋಗವನ್ನು ಅನುಭವಿಸು, ಶಾಸ್ತ್ರೋಕ್ತವಾಗಿ ವಿಹಿತವಾಗಿ ಎಂಬ ಮಾತನ್ನು ಹೇಳ್ತಾರೆ. ಭಗವಂತನನ್ನು ನೆನೆಯದೇನೆ ಕೇವಲ ಭೋಗವನ್ನು ಅನುಭವಿಸಿದರೆ ಅದು ಶರೀರ ಪೋಷಣೆಗಾಗಿ ಮಾತ್ರ ಆಗುತ್ತದೆ, ಪುಣ್ಯ ಸಾಧನೆ ಆಗೋದಿಲ್ಲ ಎಂಬ ಮಾತಲ್ಲಿ ಹೇಳ್ತಾರೆ. ವೈಶ್ವಾದನ ಯಜ್ಞವಾಗಬೇಕಾದ್ರೆ ಹಿಂದೆ ಹೇಳಿದಂತೆ ಆ ಭಗವದ್ ರೂಪಗಳ ಭಗವನ್ನಾಮಗಳ ಚಿಂತನೆ ಮಾಡ್ತಾ ಊಟ ಮಾಡು, ಅದು ದೊಡ್ಡ ಯಜ್ಞ ಆಗುತ್ತದೆ, ಅದ್ಭುತವಾಗಿರತಕ್ಕಂಥ ಪುಣ್ಯ ಸಾಧನೆಯ ಸತ್ಕರ್ಮವಾಗುತ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಅನಂತರ ಹೇಳಿದರು, ಎಲ್ಲವೂ ಪರಮಾತ್ಮನೇ, ಇಲ್ಲಿ ನಾವು ಕೇವಲ ಊಟವನ್ನು ಮಾಡುತ್ತೇವೆ, ಮಾಡುವ ಸ್ವಾತಂತ್ರ್ಯವೂ ಇಲ್ಲ, ಹೇಗೆ ಊಟ ಮಾಡಬೇಕು ಗೊತ್ತಿಲ್ಲ, ಎಲ್ಲವೂ ಪರಮಾತ್ಮನೇ ಮಾಡಿ ಮಾಡಿಸ್ತಕ್ಕಂಥವನು. ಪಾಪಕ ಸ್ಥಾಪಕ ನಿಯಾಮಕ ಎಲ್ಲವೂ ಪರಮಾತ್ಮನೇ ಅಂತ ಹೇಳ್ತಾರೆ. ಪಾಪಕ ಅಂದರೆ ಅನ್ನಾದಿ ಆಹಾರ ಪದಾರ್ಥಗಳನ್ನು ನೀಡ್ತಕ್ಕಂಥವನು ಭಗವಂತನೇ. ನಾವೇನು ಸ್ವಂತ ಸಾಮರ್ಥ್ಯದಿಂದ ಯಾವುದು ಸೃಷ್ಟಿ ಮಾಡಿ ತಂದಿದ್ದೀರಿ ಜಗತ್ತಿನಲ್ಲಿ ಪದಾರ್ಥಗಳನ್ನು, ಕಾಳು ಕಡಿಗಳಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ನೀರು ಅಗ್ನಿಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಪ್ರತಿಯೊಂದು ಸಲಕರಣೆಗಳೂ ಕೂಡ, ಪ್ರತಿಯೊಂದು ಧಾನ್ಯಗಳೂ ಕೂಡ ಎಲ್ಲವೂ ಭಗವಂತನೇ ಒದಗಿಸ್ತಕ್ಕಂಥವನು. ಪ್ರಾಪಕ ಅನ್ನಾದಿ ಸಕಲ ಆಹಾರ ಪದಾರ್ಥಗಳನ್ನು ನೀಡತಕ್ಕಂಥವನು ಅಂತ ಅರ್ಥ. ಸ್ಥಾಪಕ ಆಯಾ ಆಹಾರ ಪದಾರ್ಥಗಳು ಯೋಗ್ಯ ಸ್ಥಾನದಲ್ಲಿ ಹೊಟ್ಟೆಯಲ್ಲಿ ಇರತಕ್ಕಂತಹ ಸಾಮರ್ಥ್ಯ ಕೊಟ್ಟವನು ಪರಮಾತ್ಮನೇ. ಸ್ಥಾಪಕ ಅಂದರೆ ತಿಂದ ಆಹಾರ ಪದಾರ್ಥಗಳು ಯೋಗ್ಯ ಸ್ಥಳದಲ್ಲಿ ಎಲ್ಲಿ ಇರಬೇಕು ಅಲ್ಲಿ. ನಾನು ಪ್ರತಿ ಬಾರಿ ಹೇಳ್ತಿರ್ತೇನೆ ಪ್ರವಚನಗಳಲ್ಲಿ,
ಅಂದರೆ ತಿನ್ನೋದು ಒಂದೇ ಅನ್ನ ಹುಳಿ, ಒಂದೇ ಅನ್ನ ಸಾರು, ಇನ್ನು ಅನ್ನ ಮಜ್ಜಿಗೆ ಅಂತ ಅನ್ಬೋದು. ಒಂದು ತಿಂದ ಅನ್ನ ಹುಳಿನೇ ಎಲುಬು ರಕ್ತ ಮಾಂಸಗಳಾಗಬೇಕು, ಗಟ್ಟಿ ಪದಾರ್ಥ ಎಲುಬಾಗಬೇಕು, ಹೊಲಸು ಪದಾರ್ಥ ಹೊರಗೆ ಬರಬೇಕು, ಮಲಮೂತ್ರ ವಿಸರ್ಜನ ದ್ವಾರ. ಇದೆಲ್ಲ ಯಾರು ಮಾಡ್ತಾರೆ? ಎಲ್ಲವೂ ನಮ್ಮ ಕೈಯಿಂದ ನಮ್ಮ ಪ್ರಯತ್ನದಿಂದ ಆದದ್ದು ಉಂಟೇ? ಸರ್ವಥಾ ಇಲ್ಲ. ಎಲ್ಲ ದೇಹದಲ್ಲಿ ಆಗತಕ್ಕಂಥ ಸಕಲ ಕ್ರಿಯೆಗಳು, ಏನು ಫ್ಯಾಕ್ಟರಿ ನಡೀತಾ ಇದೆ, ಒಳಗಡೆ ನಿಂತು ಭಗವಂತನೇ ಮಾಡಿಸ್ತಕ್ಕಂಥವನು, ಭಗವಂತ ಇದ್ದಾನೆಂಬುದಕ್ಕೆ ಇದು ಜ್ವಲಂತ ನಿದರ್ಶನ. ಪ್ರತಿಯೊಬ್ಬ ಜೀವರಾಶಿಗಳ ಹೊಟ್ಟೆಯಲ್ಲಿ ಜಠರಾಗ್ನಿಯನ್ನು ಇಟ್ಟು ಆ ಜಠರಾಗ್ನಿಯ ಮೂಲಕ ತಿಂದ ಆಹಾರ ಜೀರ್ಣ ಆಗುವಂತೆ, ಆ ತಿಂದ ಆಹಾರ ಪದಾರ್ಥ ಎಲ್ಲೆಲ್ಲಿರಬೇಕು, ಹೇಗೆ ಪುಷ್ಟಿಯನ್ನು ದೇಹಕ್ಕೆ ಕೊಡಬೇಕು, ರಕ್ತ ಮಾಂಸ ಎಲುಬುಗಳಾಗಬೇಕು, ಆ ಎಲ್ಲ ವ್ಯವಸ್ಥೆ ಮಾಡತಕ್ಕಂಥವನು ಒಳಗಡೆ ಅಂತರ್ಯಾಮಿಯಾದ ಭಗವಂತ ಅಂತ ನಾವು ಸರಿಯಾಗಿ ಚಿಂತನೆ ಮಾಡಬೇಕು. ಆದ್ದರಿಂದ ಸ್ಥಾಪಕ ಅನ್ನಾದಿ ಸಕಲ ಆಹಾರ ಪದಾರ್ಥಗಳನ್ನು ಕೊಡತಕ್ಕಂಥವನು ಅವನೇ ಸ್ಥಾಪಕ. ಆಯಾ ಆಹಾರ ಪದಾರ್ಥಗಳನ್ನು ಉದರದಲ್ಲಿ ಯೋಗ್ಯವಾದ ಸ್ಥಾನದಲ್ಲಿ ಸೇರಿಸ್ತಕ್ಕಂಥವನು ಭಗವಂತನೇ. ನಿಯಾಮಕ ಎಲ್ಲ ಆಹಾರ ಪದಾರ್ಥಗಳಿಗೆ ನಿಯಾಮಕನಾದವನು ಅವನೇ. ಆಹಾರ ಪದಾರ್ಥಗಳ ಆಯಾ ತತ್ವದ ಅಭಿಮಾನಿ ದೇವತೆಗಳಿಗೂ ನಿಯಾಮಕನಾದವನು, ಆಹಾರ ಪದಾರ್ಥಕ್ಕೆ ನಿಯಾಮಕನಾದವನು, ತಿನ್ನುವರಿಗೆ ನಮಗೆ ನಿಯಾಮಕನಾದವನು ಭಗವಂತನೇ ಅಂತ ಚಿಂತನೆ ಮಾಡ್ತಾ ಈ ರೀತಿ ಎಂಬುದಾಗಿ ನೀ ಅಂದರೆ ಇದನ್ನು ತಿಳಿದುಕೊಂಡು ನಿರ್ಲೇಪನು ಆಗಿರು. ಈ ರೀತಿ ನಾವು ಭಕ್ತಿಯಿಂದ ಎಲ್ಲವೂ ಮಾಡಿ ಮಾಡಿಸ್ತಕ್ಕಂಥವನು ಭಗವಂತನೇ. ನಾಹಂ ಕರ್ತ ಹರಿಕರ್ತ ಎಂಬ ಚಿಂತನೆ ಇದ್ರೆ ನಮಗೆ ಪಾಪದ ಲೇಪವಿಲ್ಲ. ನಿರ್ಲೇಪನು ಆಗಿರು ಅಂತ ಅಭಿಪ್ರಾಯ. ನೀ ನಿರ್ಲೇಪನಾಗು ಅಂದರೆ ಎಲ್ಲವೂ ಭಗವಂತನೇ ಮಾಡಿ ಮಾಡಿಸ್ತಕ್ಕಂಥವನು. ನಾನು ಅಸ್ವತಂತ್ರ, ಸರ್ವತಂತ್ರನಾದ ಸ್ವತಂತ್ರನಾದ ಭಗವಂತನೇ ಸಕಲದಕ್ಕೂ ನಿಯಾಮಕ ಅಂತ ಚಿಂತನೆ ಮಾಡಿ ಭೋಜನೆ ಮಾಡಿದರೆ ನೀನು ನಿರ್ಲೇಪನಾಗುತ್ತಿ, ಯಾವ ಪಾಪ ಲೇಪ ನಿನಗಿಲ್ಲ. ಆದರೆ ನಿರ್ಲೇಪನಾಗಿರು, ಯಾವುದೇ ಪಾಪದಿಂದ ಲಿಪ್ತನಾಗದೆ ಇರು. ಕೊನೆಯದಾಗಿ ಒಂದು ಅಂಶವನ್ನು ಹೇಳಿದರು, ಪುಣ್ಯ ಪಾಪಗಳನ್ನು ಅರ್ಪಿಸುವ ಅವನಡಿಗೆ ಪುಣ್ಯ ಪಾಪಗಳ ನಾವು ಮಾಡತಕ್ಕಂಥ ಪುಣ್ಯಕರ್ಮವಾಗಲಿ ಪಾಪಕರ್ಮ ಆಗಲಿ ಅವನ ಅಡಿಗೆ ಆ ಭಗವಂತನ ಪಾದಾರವಿಂದಗಳಿಗೆ ಅರ್ಪಿಸು, ಸಮರ್ಪಣೆ ಮಾಡು ಎಂಬ ಅಭಿಪ್ರಾಯ. ಇಲ್ಲಿ ಈ ತತ್ವದ ವಿಷಯಕವಾಗಿ ನಾವು ಸರಿಯಾಗಿ ಚಿಂತನೆ ಮಾಡಬೇಕು. ಪುಣ್ಯಕರ್ಮಗಳ ಏನು ಭಗವಂತನ ಪೂಜಾತ್ಮಕವಾಗಿ ಭಕ್ತಿಯಿಂದ ಸಮರ್ಪಣೆ ಮಾಡುತ್ತೇವೆ. ನಾವು ಮಾಡಿದ ಕರ್ಮಕ್ಕೆ ತಕ್ಕಂತೆ ಭಗವಂತ ವಿಶಿಷ್ಟವಾದ ಸತ್ಕರ್ಮಕ್ಕೆ ತಕ್ಕಂತೆ, ಆ ಪುಣ್ಯ ಪ್ರಭಾವಕ್ಕೆ ತಕ್ಕಂತೆ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಭಗವಂತ ಫಲವನ್ನು ನೀಡುತ್ತಾನೆ ನಿಜ. ಆದರೆ ಪಾಪಗಳನ್ನು ಭಗವಂತನ ಪಾದಕ್ಕೆ ಅರ್ಪಿಸುವುದು ಅಂದರೆ ಅರ್ಥ ಏನು? ಸಾಕಷ್ಟು ಜನ ಜಾರಿಕೊಳ್ಳುವ ಮಹಾನುಭಾವರಿದ್ದಾರೆ. ಎಲ್ಲ ಕೆಟ್ಟ ಕೆಲಸ ಪಾಪ ಕೆಲಸಗಳನ್ನು ನಾನು ಮಾಡಿದರೂ ಕೂಡ ಎಲ್ಲವೂ ಭಗವಂತನೇ ಮಾಡಿ ಮಾಡಿಸ್ತಕ್ಕಂಥವನು. ಆಚಾರ್ಯರೇ ನಮ್ಮ ಕೈಯಲ್ಲಿ ಏನಿದೆ ಎಲ್ಲವೂ ದೇವರೇ ಮಾಡಿಸ್ತಾನೆ. ಏಕಾದಶಿ ಚೆನ್ನಾಗಿ ತಿಂದುಬಿಟ್ಟು ಏಕಾದಶಿ ತಿಂದ ಪಾಪ ಭಗವಂತನ ಪಾದಕ್ಕೆ ಕೃಷ್ಣಾರ್ಪಣಮಸ್ತು ಸಮರ್ಪಣೆ ಮಾಡುತ್ತೇನೆ ಅಂದರೆ ಕಪಾಳಕ್ಕೆ ಹೊಡೆಯುತ್ತಾರೆ ಅಷ್ಟೇ ಯಮದೇವರು. ಅಲ್ಲಿ ತಿಳಿಸ್ತಾರೆ ಪುಣ್ಯ ಪಾಪಗಳನ್ನು ಎರಡನ್ನೂ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಬೇಕು ಅಂದರೆ ಅರ್ಥ ಏನು ಗೊತ್ತಾ? ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಕೂಡ ಇದನ್ನು ಸ್ಪಷ್ಟೀಕರಣ ಮಾಡುತ್ತಾರೆ. ಸಭಾಸಾರ ಸಂಗ್ರಹ ಮೊದಲಾದ ತಮ್ಮ ಗ್ರಂಥಗಳಲ್ಲಿ ಪುಣ್ಯಗಳನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡುವುದು ಅಂದರೆ ಒಂದರ್ಥ, ಪಾಪಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅದರ ಅರ್ಥ ಸರಿಯಾಗಿ ನಾವು ತಿಳಿಯಬೇಕು ಅಂತ. ಏನು ಅಂದರೆ ಪುಣ್ಯಗಳನ್ನು ಭಗವಂತನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡುವುದು ಅಂದರೆ ನಾನು ಮಾಡಿದ ಸತ್ಕರ್ಮಗಳು, ಇದು ಭಗವಂತನ ಪೂಜೆ, ಇದರಿಂದ ಭಗವಂತ ಪ್ರೀತನಾಗಿ ಅನುಗ್ರಹ ಮಾಡಲಿ. ನಾಹಂ ಕರ್ತ ಹರಿಕರ್ತ ತತ್ ಪೂಜಾ ಕರ್ಮ ಚಾಖಿಲಂ. ಈ ಅನುಸಂಧಾನದಲ್ಲಿ ಪುಣ್ಯಕರ್ಮ ಸಮರ್ಪಣೆ ಮಾಡ್ರಿ, ಪಾಪಕರ್ಮಗಳನ್ನು ಸಮರ್ಪಣೆ ಮಾಡ್ರಿ ಬೇಡ ಅನ್ನೋದಿಲ್ಲ. ಆದರೆ ಪಾಪಕರ್ಮಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಯೋಗ್ಯತೆ, ನನ್ನ ಪೂರ್ವ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಇಂತಹ ಪಾಪಕರ್ಮಗಳನ್ನು ಭಗವಂತ ಮಾಡಿಸಿದ್ದಾನೆ, ಇನ್ನೊಮ್ಮೆ ಇಂತಹ ಪಾಪಕರ್ಮಗಳನ್ನು ನಾನು ಮಾಡೋದು ಬೇಡ, ಮಾಡಿಸಬೇಡ ಸ್ವಾಮಿ ಅಂತ ಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ. ಆದ್ದರಿಂದ ಅಂದರೆ ಪಾಪಗಳಿಗೂ ನಾನು ಸ್ವತಂತ್ರಕರ್ತ ಅಲ್ಲ, ಸ್ವತಂತ್ರಕರ್ತ ಭಗವಂತನೇ. ನಮ್ಮಿಂದ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪಾಪಕರ್ಮವನ್ನು ಭಗವಂತ ಮಾಡಿಸಿದ್ದು, ಇನ್ನೊಮ್ಮೆ ಈ ರೀತಿ ನಮ್ಮಿಂದ ಪಾಪಕರ್ಮಗಳನ್ನು ಮಾಡಿಸಬೇಡ, ಈ ದೃಷ್ಟಿಯಲ್ಲಿ ಪಾಪಕರ್ಮಗಳ ಸಮರ್ಪಣೆ ಮಾಡಬೇಕು. ಪೂಜಾರೂಪವಾಗಿ ಪಾಪಕರ್ಮಗಳ ಸಮರ್ಪಣೆಯನ್ನು ಹೇಳಿಲ್ಲ, ಸತ್ಕರ್ಮಗಳನ್ನು ಮಾತ್ರ, ಪುಣ್ಯಕರ್ಮಗಳನ್ನು ಮಾತ್ರ ಭಗವಂತನ ಪೂಜೆ ಅಂತ ಸಮರ್ಪಣೆ ಮಾಡಬೇಕೇ ಹೊರತು ಪಾಪಕರ್ಮಗಳನ್ನು ಕೇವಲ ಭಗವಂತನ ಸ್ವಾತಂತ್ರ್ಯ ಕರ್ತೃತ್ವವನ್ನು ಚಿಂತನೆ ಮಾಡ್ತಾ, ಭಗವಂತನೇ ಸ್ವತಂತ್ರ ಕರ್ತ, ನನ್ನ ಪ್ರಾರಬ್ಧ ಕರ್ಮ, ನನ್ನ ಕರ್ಮಕ್ಕನುಗುಣವಾಗಿ, ನನ್ನ ಯೋಗ್ಯತೆಗನುಗುಣವಾಗಿ ಭಗವಂತ ಪಾಪಕರ್ಮಗಳನ್ನು ಮಾಡಿಸಿದ, ಇನ್ನೊಮ್ಮೆ ಈ ತರಹದ ಪಾಪ ಘಟನೆ ನನ್ನಿಂದ ಘಟಿಸದೇ ಇರಲಿ ಎಂಬ ಭಾವನೆಯಲ್ಲಿ ಪಾಪಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳಿಸಿದ್ದುಂಟು ಅಂತ. ಆ ರೀತಿ ನಾವು ಚಿಂತನೆ ಮಾಡಬೇಕು. ಯೋಗ ದೀಪಿಕೆಯಲ್ಲಿ ಇದನ್ನು ಹೇಳಿದ್ದುಂಟು, ವಿಧಿವಾಕ್ಯಾನುಸಾರೇಣ ಕೃತಂ ವಿಷ್ಣು ಸಮರ್ಪಯೇತ್ ತಥಾ ನಿಷೇಧ ಹೇಳುವ ತಥಾ ನಿಷೇಧ ಸತ್ಯಕ್ತಾನ
ಸರ್ವಂ ತಸ್ಮೈ ಸಮರ್ಪಯೇತ್. ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿರಿ. ಆದರೆ ಸರ್ವಕರ್ಮ ಸಮರ್ಪಣೆ ಇದು ಶಾಸ್ತ್ರೀಯವಾಗಬೇಕಾದ್ರೆ ಚಿಂತನೆ ಮಾಡಬೇಕು. ವಿಹಿತ ಕರ್ಮಗಳನ್ನು ಆಚರಣೆ ಮಾಡಿ ಪೂಜಾತ್ಮಕತ್ವೇನ ಭಗವಂತನಿಗೆ ಸಮರ್ಪಣೆ ಮಾಡಿ, ಅದೇ ರೀತಿ ನಿಷಿದ್ಧ ಕರ್ಮಗಳನ್ನು ಕೂಡ, ಇನ್ನು ಮುಂದೆ ನಾನು ಈ ಕೆಟ್ಟ ಕಾರ್ಯವನ್ನು ನಿಷಿದ್ಧ ಕರ್ಮಗಳನ್ನು ಮಾಡೋದಿಲ್ಲ, ಅವುಗಳನ್ನು ಬಿಟ್ಟು ಬಿಡುತ್ತೇನೆ, ತೊರೆಯುತ್ತೇನೆ, ಈ ಸಂಕಲ್ಪ ಪೂರ್ವಕವಾಗಿ ನಿಷಿದ್ಧ ಕರ್ಮಗಳ ಸಮರ್ಪಣೆ ಇದು ಶಾಸ್ತ್ರೀಯವಾದದ್ದು ಅಂತ ತಿಳಿಸಿ ಹೇಳಿದ್ದಾರೆ. ಇದರ ಜೊತೆಗೆ ಅಂದ್ರೆ ನೀನು ಭಕ್ತಿಯಿಂದ ಭಗವದ್ ರೂಪಗಳ ಚಿಂತನೆ ಮಾಡುತ್ತಾ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ರೆ ನಿನಗೆ ಯಾವ ಪುಣ್ಯ ಪಾಪಗಳ ಲೇಪ ಇಲ್ಲ ಅಂತ ಹೇಳಿದ್ರೆ ಯೋಗ ದೀಪಿಕೆಯಲ್ಲಿ ಇದನ್ನು ಹೇಳಿದ್ದುಂಟು. ತ್ರಿಷು ಧಾಮಸು ಯದ್ ಭೋಜ್ಯಂ ಭೋಕ್ತ ಯಸ್ತು ಪ್ರಕೀರ್ತಿತ ವೇದೈತದುಭಯಂ ಯಸ್ತು ಸಭುಂಜಾನೋ ನಲಿಪ್ಯತೆ ಅನ್ಯಾದೃಶಿ ಭವೇತ್ ಭುಕ್ತಿ ಅಚಿಂತ್ಯಾ ದೈವತೈರಪಿ. ಭಗವಂತ ಎಲ್ಲವನ್ನೂ ಭೋಗ ಮಾಡ್ತಾನೆ. ಭಗವಂತ ಮಾಡತಕ್ಕಂತಹ ಭೋಗ ಇದು ದೇವತೆಗಳಿಂದಲೂ ಚಿಂತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತ್ಯಾದಿ ಚ ಯಥಾಶಕ್ತಿ ಸಂಸ್ಮರೇ ಧರಿ ಭೋಜನೆ. ಅಂದರೆ ನಾವು ಉಂಡು ಭಗವಂತನಿಗೇನು ಸಮರ್ಪಣೆ ಮಾಡ್ತೇವೆ ಅಂತರ್ಯಾಮಿಗೆ, ತಾನೇ ಪರಮಾತ್ಮ ಉಂಡು ಉಣಿಸ್ತಕ್ಕಂಥವನು ನಮಗೆ. ವಿಶೇಷವಾಗಿ ಆ ಭಗವಂತನ ಪೂರ್ಣಾನುಗ್ರಹ ಆಗುತ್ತದೆ ಭಕ್ತಿಯಿಂದ ನಾವು ಚಿಂತನೆ ಮಾಡಿದರೆ ಎಂಬ ಮಾತನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ನಾವು ತಿಳಿಯಬೇಕು. ಈ ಅರ್ಥದಲ್ಲಿ ಇನ್ನೊಮ್ಮೆ ನೋಡೋಣ. ಈ ಪರಿಯಲ್ಲಿ ಹಿಂದೆ ಹೇಳಿದಂತೆ ನಾನಾ ಪದಾರ್ಥದ ಅನ್ನ ಮುಂತಾದ ಅನೇಕ ಆಹಾರ ಪದಾರ್ಥಗಳಲ್ಲಿ ಅಚ್ಯುತನ ತನ್ನ ಸ್ಥಾನದಿಂದ ಚ್ಯುತನಾಗದೇ ಇರತಕ್ಕಂಥ ಭಗವಂತನ ತತ್ತದ್ರೂಪ ಆಯಾ ಪದಾರ್ಥಗಳ ರೂಪಗಳಿಂದ ಇರತಕ್ಕಂಥ ಪರಮಾತ್ಮನ ರೂಪಗಳನ್ನು ತನ್ನಾಮಗಳ ಆಯಾ ಪದಾರ್ಥಗಳಲ್ಲಿ ಆಯಾ ನಾಮಗಳಿಂದ ಇರತಕ್ಕಂಥ ಭಗವಂತನ ನೆನೆದು ಅತ್ಯಂತ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ನೆನೆದು ವಿಷಯ ಆ ವಿಷಯ ಪದಾರ್ಥಗಳನ್ನು ವಿಹಿತವಾದ ಶಾಸ್ತ್ರವಿಹಿತವಾದ ಪದಾರ್ಥಗಳನ್ನು ಭುಂಜಿಸುತ್ತಲಿರು. ನೀವು ಭೋಗ ಮಾಡ್ತಾ ಇರು. ಭೋಗ ಮಾಡುವಾಗಲೂ ಊಟ ಮಾಡುವಾಗಲೂ ಈ ಚಿಂತನೆ ಇರಲಿ. ಹೇಗೆ ಪ್ರಾಪಕ ಅನ್ನಾದಿ ಸಕಲ ಆಹಾರ ಪದಾರ್ಥಗಳನ್ನು ನೀಡತಕ್ಕಂಥವನು ಭಗವಂತನೇ. ಸ್ಥಾಪಕ ಆಯಾ ಆಹಾರ ಪದಾರ್ಥಗಳು ನಮ್ಮ ಹೊಟ್ಟೆಯಲ್ಲಿ ಯೋಗ್ಯವಾದ ಸ್ಥಾನದಲ್ಲಿ ಎಲ್ಲಿ ಇರಬೇಕು ಅಲ್ಲಿ ಇಟ್ಟವನು ಪರಮಾತ್ಮ, ಸ್ಥಾಪಕನಾದವನು ಭಗವಂತ. ನಿಯಾಮಕ ಆ ಎಲ್ಲ ಪದಾರ್ಥಗಳಿಗೆ ನಿಯಾಮಕನಾದವನು ಶ್ರೀಹರಿ ಎಂಬುದಾಗಿ ನೀ ಅರಿದು ಚೆನ್ನಾಗಿ ತಿಳಿದುಕೊಂಡು ನಿರ್ಲೇಪನಾಗಿರು. ಯಾವುದೇ ಪಾಪದಿಂದ ಲಿಪ್ತನಾಗದೇ ನೀನಿರು. ಮತ್ತು ಭಗವಂತನಿಗೆ ಪುಣ್ಯ ಪಾಪಗಳ ನಾ ಮಾಡತಕ್ಕಂಥ ಎಲ್ಲ ಪುಣ್ಯ ಪಾಪಗಳನ್ನು ಅವನಡಿಗೆ ಆ ಭಗವಂತನ ಪಾದಗಳಿಗೆ ಅವನ ಪಾದಾರವಿಂದಗಳಿಗೆ ಅರ್ಪಿಸು. ಪುಣ್ಯ ಪಾಪಗಳಿಗೆ ಭಗವಂತನೇ ಸ್ವತಂತ್ರ ಕರ್ತ ಎಂಬುದಾಗಿ ಚಿಂತನೆ ಮಾಡುತ್ತಾ ಅರ್ಪಿಸು ಎಂಬ ಮಾತಿನಲ್ಲಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಈ ಒಂದು ಅನುಸಂಧಾನ ಕ್ರಮದಲ್ಲಿ ಭೋಜನ ಮಾಡಿದರೆ ಇದು ದೊಡ್ಡ ವೈಶ್ವಾನರ ಯಜ್ಞ ಅಂತ ತಿಳಿಸಿದ್ದುಂಟು. ಆ ರೀತಿ ನಾವು ಭಕ್ತಿಯಿಂದ ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾ ವಿಶೇಷವಾಗಿ ಆ ವೈಶ್ವಾನರ ಯಜ್ಞ ಅಂತ ಮಾಡಬೇಕು. ಬೃಹನ್ನಾರದೀಯ ಪುರಾಣದಲ್ಲಿಯೂ ಕೂಡ ಈ ಪುಣ್ಯ ಪಾಪಗಳನ್ನು ಭಗವಂತನಿಗೆ ಅರ್ಪಿಸುವ ಕ್ರಮ ಹೇಗೆ ಅದನ್ನು ಹೇಳಿಕೊಟ್ಟಿದ್ದಾರೆ. ಪುಣ್ಯ ಪಾಪಾಧಿಕಂ ವಿಷ್ಣೋ ಅರ್ಪಣಂ ಕುರು ಸರ್ವದಾ ಬೃಹನ್ನಾರದೀಯ ಪುರಾಣದಲ್ಲಿ ಹೇಳಿದ್ದುಂಟು. ಈ ಚಿಂತನೆಯಲ್ಲಿ ನಾವು ಊಟವನ್ನು ಮಾಡಿದರೆ ಅದು ವೈಶ್ವಾನರ ಯಜ್ಞ ಅಂತ ತಿಳಿಯುತ್ತಾ ಪದ್ಯವನ್ನು ಪಠನೆ ಮಾಡೋಣ. ಈ ಪರಿಯಲಚ್ಯುತನ ತತ್ತದ್ರೂಪ ತನ್ನಾಮಗಳ ಸಲೆ ನಾನಾ ಪದಾರ್ಥದಿ ನೆನೆದು ಪುಂಜಿಸುತ್ತಲಿರು ವಿಷಯ ಪ್ರಾಪಕ ಸ್ಥಾಪಕ ನಿಯಾಮಕ ವ್ಯಾಪಕನು ಎಂದರಿದು ನೀ ನಿರ್ಲೇಪನಾಗಿರು ಪುಣ್ಯ ಪಾಪಗಳರ್ಪಿಸವನಡೆಗೆ ಶ್ರೀಕೃಷ್ಣಾರ್ಪಣಮಸ್ತು.